ದುನಿಯಾ ವಿಜಯ್ ಹುಟ್ಟಿದ ದಿನದಂದು ಭೀಮ್ ಟೀಸರ್ ಬಿಡುಗಡೆ ಪರಭಾಷೆಯಲ್ಲಿ ನಟಿಸಿ ಸೈ ಅನಿಸಿಕೊಂಡು ಬೇಡಿಕೆಗಿಟ್ಟಿಸಿಕೊಂಡ ಕನ್ನಡದ ಅನೇಕ ನಟ ನಟಿಯರ ಸಾಲಿನಲ್ಲಿ ಈಗ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ ಅದು ದುನಿಯಾ ವಿಜಯ್ ಸಂಕ್ರಾಂತಿಗೆ ತೆರೆ ಕಂಡ ಬಾಲಯ್ಯ ನಟನೆಯ ವೀರಸಿಂಹ ರೆಡ್ಡಿ ಚಿತ್ರದಲ್ಲಿ ವಿಜಯ್ ಮುಖ್ಯ ವಿಲನ್ ಆಗಿ ನಟಿಸಿದ್ದಾರೆ ಸಲಗ ಚಿತ್ರದ ಯಶಸ್ಸಿನ ನಂತರ ವಿಜಯ್ ನಿರ್ದೇಶಿಸಿ ನಟಿಸುತ್ತಿರುವ ಸಿನಿಮಾ ಭೀಮಾ ಈಗಾಗಲೇ ಭರ್ಜೆ ನಿರೀಕ್ಷೆ ಹುಟ್ಟಿಸಿರುವ ಭೀಮಾ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಜನವರಿ ಇಪ್ಪತ್ತರಂದು ರಿಲೀಸ್ ಆಗುತ್ತಿದೆ ಜನವರಿ ಇಪ್ಪತ್ತು ದುನಿಯಾ ವಿಜಯ್ ಹುಟ್ಟಿದ ಹಬ್ಬ ಈ ಕಾರಣದಿಂದ ಚಿತ್ರದ ಫಸ್ಟ್ ಲುಕ್ ಟೀಸರನ್ನು ಚಿತ್ರತಂಡ ಬಿಡುಗಡೆ ಮಾಡುತ್ತಿದೆ ಅಂದ ಹಾಗೆ ಭೀಮಾ ಇದು ಕೂಡ ಒಂದು ಗಂಭೀರ ಹಾಗೂ ಪ್ರೇಕ್ಷಕರಿಗೆ ಇಷ್ಟವಾಗುವ ವಿಷಯವನ್ನಿಟ್ಟುಕೊಂಡು ಮಾಡುತ್ತಿದ್ದಾರೆ ಈ ಕಥೆಗಾಗಿ ಸುಮಾರು ಎಂಟು ತಿಂಗಳಿಗೂ ಹೆಚ್ಚು ತಮ್ಮನ್ನು ವಿಜಯ್ ತೊಡಿಸಿಕೊಂಡು ಎಲ್ಲವನ್ನ ಪಕ್ಕಾ ಮಾಡಿಕೊಂಡಿದ್ದಾರೆ ಸಲಗದಲ್ಲಿ ಸಿಕ್ಕ ದೊಡ್ಡ ಯಶಸ್ಸು ಭೀಮದಲ್ಲಿ ಮುಂದುವರಿಯುವ ವಿಶ್ವಾಸ ವಿಜಯ್ ಅವರಿಗಿದೆ ಇನ್ನು ಇತ್ತೀಚೆಗೆ ಬಿಡುಗಡೆಯಾಗಿರುವ ಭೀಮ ಚಿತ್ರದ ಮೇಕಿಂಗ್ ವಿಡಿಯೋಗೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಅಂದಹಾಗೆ ಈ ಚಿತ್ರವನ್ನು ಕೃಷ್ಣ ಸಾರ್ಥಕ್ ಹಾಗೂ ವಿತರಕ ಜಗದೀಶ್ ಗೌಡ ನಿರ್ಮಾಣ ಮಾಡುತ್ತಿದ್ದಾರೆ